ಎಸ್ಸಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಪ್ರಧಾನಿ ಮೋದಿ ವಿರುದ್ಧ ಮುಂದುವರೆದ ಸಿಎಂ ಟ್ವೀಟ್ ವಾರ್. ಜನಾರ್ದನ ರೆಡ್ಡಿ ಗಣಿ ಕರ್ಮಕಾಂಡದ ಬಗ್ಗೆ ಮಾತನಾಡಿ ಯಡಿಯೂರಪ್ಪ ಭ್ರಷ್ಟಾಚಾರದ ಬಗ್ಗೆ 5 ನಿಮಿಷ ಚರ್ಚೆಗೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಮೋದಿ ಅವರಿಗೆ ಆಹ್ವಾನ ನೀಡಿದ್ದಾರೆ. ಸಣ್ಣ ಕಮ್ಯುನಿಟಿ ಬಂದಿದೆ, ಬೇರೆಯವರು ಬಂದಿದ್ದಾರೆ.
ಬೇಸಿಕಲಿ ಸಭೆ ಕರೆದಿರೋದು ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಕರೆದಿದ್ರು. ಬೇರೆಯವರೆಲ್ಲ ಬಂದಿದ್ದಾರೆ, ಬಹಳ ಸಂತೋಷ. ದಯವಿಟ್ಟು ನಾನು ಹೇಳ್ತೇನೆ, ಯಾರಿಗೆ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಅಧಿಕಾರದಲ್ಲಿ ಪಾಲು ಸಿಕ್ಕಿಲ್ಲ, ಯಾರಿಗೆ ಸಂಪತ್ತಿನಲ್ಲಿ ಪಾಲು ಸಿಕ್ಕಿಲ್ಲ, ಯಾರಿಗೆ ಇವತ್ತಿನವರಿಗೆ ಅನ್ಯಾಯ ಆಗಿದೆ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಎಲ್ಲ ಜನರಿಗೂ ಕೂಡ ನಾನು ಅವರಿಗೆ ನ್ಯಾಯ ಕೊಡಲಿಕ್ಕೆ ಬದ್ಧನಾಗಿದ್ದೇನೆ. ಯಡಿಯೂರಪ್ಪ ಏನ್ ಹೇಳಿ, ಕುಮಾರಸ್ವಾಮಿ ಏನ್ ಹೇಳಿ, ಅವ್ರು ಯಾವತ್ತೂ ಕೂಡ ಅಧಿಕಾರದಲ್ಲಿದ್ದಾಗ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಳ್ಳುವಂತಕ್ಕಂಥ ಪ್ರಯತ್ನ ಮಾಡಲಿಲ್ಲ, ಎಲ್ರಿಗೂ ಅವಕಾಶ ಕೊಡಲಿಲ್ಲ. ಇವತ್ತು ನಾವು ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆಲ್ಲ ನೋಟ್ ಟಿಕೆಟ್ ಕೊಟ್ಟಿದ್ದೀವಿ, ಸಣ್ಣ ಸಣ್ಣ ಕಮ್ಯುನಿಟಿಗಳೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದ್ದೀವಿ. ಅವ್ರು ಕೊಟ್ಟಿದಾರ ಉಪ್ಪಾರ ಟಿಕೆಟ್ ಕೊಟ್ಟಿದಾರ, ಬಳಿವಾಳ ಜನ ಟಿಕೆಟ್ ಕೊಟ್ಟಿದ್ದಾರೆ, ಸೌರಿಕರು ಟಿಕೆಟ್ ಕೊಟ್ಟಿದ್ದಾರೆ, ಭೋವಿ ಸಮಾಜದವರಿಗೆ ನಾವು ಏಳು ಟಿಕೆಟ್ ಕೊಟ್ಟಿದ್ದೀವಿ, ಲೆಫ್ಟ್ನವ್ರಿಗೆ ರೈಟ್ನವರಿಗೆ ಲಮಾಣಿಯವರಿಗೆ ಎಲ್ಲ ಮರಾಠ ಜನರಿಗೆ ಹಿಂದುಳಿದವರಿಗೆ ಸವಿತಾ ಸಮಾಜ ಗೋಪಾಲ್ ಭಂಡಾರಿ ಎಲ್ಲ ಜನರು ಕೊಟ್ಟಿದ್ದೀವಿ. ಯಾವ ಬಿಜೆಪಿ ಪಾರ್ಟಿ ಆಗಿಲ್ಲ, ಅವ್ರಿಗೆ ಕೊಟ್ಟಿಲ್ಲ ಸುಮ್ಮನೆ ಬಾಯಿನಲ್ಲಿ ಮಾತ್ರ ಸಬ್ಕ ಸಾಥ್ ಬಾಯಿನಲ್ಲಿ ಹೇಳೋದು ಅಷ್ಟೇ, ಸಬ್ಕ ಸಾಥ್ ಅಲ್ಲ ಅದು ಸಬ್ಕ ವಿನಾಶ್. ನಿಮ್ಮಲ್ಲಿ ಚೀಫ್ ಮಿನಿಸ್ಟರ್ ಆಗೋದು ನೂರಕ್ಕೂ ಸತ್ಯ, ನೂರಕ್ಕೂ ಸತ್ಯ. ನಾನು ಬಾದಾಮಿಗೆ ಒಂದು ರೀತಿ ವಿಶೇಷವಾದಂತ ಗಮನ ಕೊಟ್ಟು ಬಾದಾಮಿ ಕ್ಷೇತ್ರವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಏನೇನು ಕೆಲಸಗಳು ಉಳಿದಿದ್ದಾವೆ ಇಲ್ಲಿ ಲೀಡರ್ಗಳ ಜೊತೆ ಕೂತ್ಕೊಂಡು ಅವರನ್ನು ಪಟ್ಟಿ ಮಾಡಿಸಿ 5 ವರ್ಷದಲ್ಲಿ ಎಲ್ಲಾ ಕೆಲಸಗಳನ್ನು ಕೂಡ ಮುಗಿಸ್ಕೊಡ್ತೀನಿ. ಲೋಕಲ್ ಲೀಡರ್ಸ್ ಗಳಿದಾರಲ್ಲ ಅವ್ರ ಜೊತೆ ಕೂತ್ಕೊಂಡು ಯಾವ್ಯಾವ್ದು ಮಾಡಬೇಕು 5 ವರ್ಷದಲ್ಲಿ ಏನೇನಾದ್ರು ಮಾಡಕ್ಕ, ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಂದ್ರೆ ಬಾದಾಮಿ ಏನೇನು ಮಾಡ್ಬೇಕು ಅವೆಲ್ಲರೂ ಪಟ್ಟಿ ಮಾಡಿಸಿ ಆದ್ಯತೆ ಆದ್ಯತೆ ಅಲ್ಲ 5 ವರ್ಷ ಎಲ್ಲ ಟೋಟಲ್ ಆಗ್ಬೋದಾ? ಎಲ್ಲೂ ತೀರ್ಮಾನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಾನು ನಿಮ್ ಜೊತೆ ಇದ್ದೇನೆ, ಗೆಲ್ಲಿ ಗೆಲ್ಲದೆ ಹೋಗ್ಲಿ, ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ, ನಾನು ಯಾವಾಗಲೂ ಕೂಡ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಜೊತೆ ಇದ್ದೇನೆ, ಮುಂದೇನೂ ಇರ್ತೀನಿ. ನೀವು ನನ್ನ ಜೊತೆ ಎಲ್ಲ ಜಯಂತಿಗಳನ್ನು ಮಾಡಿದ್ದೀನಿ, ಎಲ್ಲ ಹಿಂದುಳಿದ ಜಯಂತಿ, ಕೆಂಪು ಜಯಂತಿ, ವಿಶ್ವಕರ್ಮ ಜಯಂತಿ, ಭೋವಿ ಸಿದ್ದರಾಮೇಶ್ವರ ಜಯಂತಿ, ಆಮೇಲೆ ಅಡಪದ ಅಪ್ಪಣ್ಣ ಜಯಂತಿ, ವಾಲ್ಮೀಕಿ ಜಯಂತಿ, ಕಡಕ್ ಜಯಂತಿ, ದೇವರ ನರಸಿಂಹಯ್ಯ ಜಯಂತಿ, ಮಡಿವಾಳ ಮಾಚಯ್ಯ ಜಯಂತಿ, ಆಮೇಲೆ ಆಗಾರ ಚೆನ್ನಯ್ಯ, ಹೇಮರೆಡ್ಡಿ ಮಲ್ಲಮ್ಮ, ಆಮೇಲೆ ರಾಣಿ ಚೆನ್ನಮ್ಮ, ಕೆಂಪೇಗೌಡ ಜಯಂತಿ, ಶಿವಲಾಲ್ ಜಯಂತಿ, ಕನಕ ಜಯಂತಿ, ಅಷ್ಟೇ ವಾಲ್ಮೀಕಿ ಜಯಂತಿ, ಬಸವ ಜಯಂತಿ, ಯಾವ ಜಯಂತಿ ಬಿಟ್ಟಿದ್ದೀವಿ ನಾವು, ಆಮೇಲೆ ಅಂಬಿಗರ ಚೌಡಯ್ಯ ಜಯಂತಿ, ಬಸವಣ್ಣನ ಫೋಟೋ, ಎಲ್ಲ ಕಾಸೌದ ಒಂದೇ ಅಲ್ಲ ಸಾಕಾಗ
ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ, ಅಂಬೇಡ್ಕರ್ ಫೋಟೋ, ಗಾಂಧಿ ಫೋಟೋ ಇದೇ ಇರ್ತವೆ. ಕೆಂಪೇಗೌಡ ಜಯಂತಿ ಕುಮಾರ ಸ್ವಾಮಿ ಇದ್ರಲ್ಲ ದೇವೇಗೌಡ ಹೋಟೆಲ್ ನಾಯಕರು ಅಂತಲ್ಲ ಕೆಂಪೇಗೌಡ ಜಯಂತಿ ಮಾಡೋದು. ಕಿತ್ತೂರು ರಾಣಿ ಚೆನ್ನಮ್ಮ ಯಡಿಯೂರಪ್ಪ ಬಾರಿ ಗುಡ್ಡೆ ಹೊಡಿತಾರಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಮಾಡೋದು. ಬಸವಣ್ಣವರ ಇದರಲ್ಲಿ ಕೂಡ ಸೈನ್ಯದಲ್ಲಿ 600 ಕೋಟಿ ಖರ್ಚು ಮಾಡಿ ಅಲ್ಲಿ ಮ್ಯೂಸಿಯಂ ಮಾಡ್ತಾ ಇರೋರು ಅಕ್ಷರಧಾಮದ ಮಾದರಿನಲ್ಲಿ ಮ್ಯೂಸಿಯಂ ಮಾಡ್ತಾ ಇರೋರು ನಾನು. ಅಲ್ಲಿ ವಾಲ್ಮೀಕಿ ಪ್ರತಿಮೆಯನ್ನ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂದೆ ಪ್ರತಿಷ್ಠಾಪನೆ ಮಾಡಿರೋರು ನಾನು. ಅದೇ ರೀತಿಯಲ್ಲಿ ಕನಕರ ಪ್ರತಿಮೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರೋರು ನಾವು. ಇವ್ರದೇ ನಮ್ಮ ಕೊಡುಗೆ ಹೇಳಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಮಾಡ್ತಾ ಇರೋರು ನಾನು. ಮಳೆಗಾಲ ವಿಶ್ವವಿದ್ಯಾಲಯಕ್ಕೆ ಆತ್ಮಾದೇವಿ ಹೆಸರಿಸಿದವರು ನಾನು. ಕೆಂಪೇಗೌಡ ಅಂತಾರಾಷ್ಟ್ರೀಯ ಮಾನ್ಯತೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಮಾನ್ಯತೆ ಅಂತ ಇಟ್ಟವರು ನಾವು. ಇವ್ರದೇನು ಬೆಂಗಳೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ರು ನಾವು. ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಅವ್ರು ಹುಟ್ಟಿದವರು ಮತ್ತೆ ಅವ್ರ ಇದರಲ್ಲಿ ಅಲ್ಲಿ ಒಂದು ಸೈನಿಕ ಶಾಲೆ ಅವ್ರ ಹೆಸರಿನಲ್ಲಿ ಸೈನಿಕ ಶಾಲೆ ಮಾಡ್ತಾ ಇರೋ ನಾವು. 260 ಕೋಟಿ ಖರ್ಚು ಮಾಡಿ ಜೀರೋ ಅವ್ರ ಕೆಲಸ ಏನಪ್ಪ ಕ್ರಿಶ್ಚಿಯನ್ನಲ್ಲಿ ಜಗಳ ಬಿಟ್ಟರೆ ಬೇರೆ ಏನು ಇಲ್ಲ. ಅವ್ರು ಗೊತ್ತಾಗ್ತೀರ ರಾಮದುರ್ಗಿಲು ಏನ್ ಸಂಬಂಧ ಪಾಪ ಅವ್ರೇನಂತಂದ್ರೆ ಜನಾರ್ದನ ರೆಡ್ಡಿ ಕಣ್ಣಿ ಕುಕ್ಕಿ ಹುಡುಗರಾಯ್ತುಗಳೆಲ್ಲ ಓದೋ ಪೇಟೆ ಗುಡ್ಡಗಳೆಲ್ಲ ಓದೋ ಇಲ್ಲೂ ಗುಡ್ಡಗಳೆಲ್ಲ ಅದರಿಂದ ಬಿಜೆಪಿಯನ್ನ ಜೆಡಿಎಸ್ ಅನ್ನ ಸೋಲಿಸಿ ನೀವು ನಾನು ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಅಭ್ಯರ್ಥಿಯಾಗಿ ಬಂದಿದ್ದೀನಿ.